ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶಿಲ್ಪಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾನು ನಿಮ್ಮ ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ನೀವೆಲ್ಲರೂ ನೋಡ್ತಿರೋ ಹಾಗೆ ಒಂದು ಈಸಿಯಾದಂಥ ರುಚಿಯಾದಂಥ ಎಗ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದೇನಂತ ಅಂದರೆ ಎಗ್ ಫ್ರೈಡ್ ರೈಸ್. ಸೊ ಮನೆಯಲ್ಲೇ ರುಚಿಯಾದಂಥ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಟ್ ಮಾಡ್ಕೊಂಬಿಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದ ನಂತರ ನಾವು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ 3 ಚಮಚ ಎಣ್ಣೆನ ಹಾಕ್ಕೊಳ್ಬೇಕು. ಅದಕ್ಕಿಂತ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು. ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿಯಾದ ನಂತರ ನಾವು ಇದಕ್ಕೆ ಮೊಟ್ಟೆನ ಹಾಕ್ಕೊಳ್ಬೇಕು. ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕು. ನಾನಿಲ್ಲಿ 7 ಮೊಟ್ಟೆಗಳನ್ನ ತಗೊಂಡಿದ್ದೀನಿ. ಮತ್ತು ನಾವಿಲ್ಲಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಮೊಟ್ಟೆನ ಒಡೆದು ಅದರಲ್ಲಿ ಹಾಕ್ಕೊಳ್ಬೇಕು. 7 ಮೊಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 7 ಮೊಟ್ಟೆಗಳನ್ನ ಸೇರಿಸ್ಕೊಂಡಿದ್ದಾದ ನಂತರ ಇದಕ್ಕೆ 1/2 ಚಮಚ ಕರಿಮೆಣಸಿನ ಪುಡಿ ಅಥವಾ ಕಾಳು ಮೆಣಸಿನ ಪುಡಿನ ಸೇರಿಸ್ಕೋಬೇಕು. ಜೊತೆಗೆ 1/2 ಚಮಚ ಉಪ್ಪನ್ನ ಕೂಡ ಸೇರಿಸ್ಕೊಳ್ಬೇಕು. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಅದನ್ನು 1-2 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಮತ್ತು ಜಾಸ್ತಿ ನಾವು ಕುಕ್ ಮಾಡಬಾರ್ದು, ಸ್ವಲ್ಪ ಜ್ಯೂಸಿ ವಾಟರ್ ಅಂಶ ಅದರಲ್ಲಿ ಇರಬೇಕು. ಸೊ ಆ ರೀತಿಯಲ್ಲಿ ಕುಕ್ ಮಾಡಿಕೊಂಡು ಅದನ್ನು ಈಗ ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದು ಸ್ಟವ್ನ ಆಫ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ಇನ್ನೊಂದು ಬಾಂಡ್ಲಿನ ತಗೊಂಡು ಅದಕ್ಕೆ 3 ಚಮಚ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಶುಂಠಿ 1 ಚಮಚ ಸೇರಿಸ್ಕೊಳ್ಬೇಕು. ಜೊತೆಗೆ 1 ಚಮಚ ಬೆಳ್ಳುಳ್ಳಿ, ಅದು ಕೂಡ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಇದೆರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಅಂದರೆ 1-30 ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಬೇಕು. ಇದು ಇವಾಗ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಇದಕ್ಕೆ ಸಣ್ಣದಾಗಿ ಕತ್ತರಿಸುವಂಥ ಈರುಳ್ಳಿ 2, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ 1 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಆ ಹಸಿ ಸ್ಮೆಲ್ ಏನಿರುತ್ತೆ ಈರುಳ್ಳಿನಲ್ಲಿ, ಆ ಸ್ಮೆಲ್ ಹೋಗೋವರೆಗೂ 1 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಇವಾಗ 1 ನಿಮಿಷ ಫ್ರೈ ಆಗಿದೆ. ಇದಕ್ಕೆ ನಾವು ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಬೀನ್ಸು 1¼ ಕಪ್ಪು, ಅದು ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಮತ್ತು ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕ್ಯಾರೋಟ್ 1¼ ಕಪ್ಪು, ಜೊತೆಗೆ ದಪ್ಪ ಮೆಣಸಿನಕಾಯಿ 1¼ ಕಪ್ಪು ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಅದರ ಜೊತೆಗೆ ಎಲೆಕೋಸು ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡಿರೋವಂಥದ್ದು 1 ಬಟ್ಟಲು. ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನೀವು ಕ್ಯಾಪ್ಸಿಕಮ್ಮು ಬೇಕಾದರೆ ಬೇರೆ ಯೆಲ್ಲೋ ಆ್ಯಂಡ್ ರೆಡ್ ಆರೆಂಜ್ ಯಾವುದಾದ್ರೂ ಹಾಕ್ಕೊಳ್ಬೋದು, ಮಿಕ್ಸ್ ಮಾಡ್ಕೊಳ್ಬೋದು ಜೊತೆಗೆ. ಇವಾಗ ಇದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ 1 ಚಮಚ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೆ 1 ಚಮಚ ಕರಿಮೆಣಸಿನ ಪುಡಿ ಅಥವಾ ಕಾಳು ಮೆಣಸಿನ ಪುಡಿ, ಇದ್ರ ಜೊತೆಗೆ 1 ಚಮಚ ಸೋಯಾ ಸಾಸು. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು ಸ್ವಲ್ಪ 1-2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಇದು ಬೇಯಿಸ್ಕೊಂಡು ಇದಾದ ನಂತರ ಇದಕ್ಕೆ ನಾವು ಉರಿದು ಇಟ್ಟಿರ್ತೀವಲ್ಲ ಮೊಟ್ಟೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ 1 ಮಿಕ್ಸ್ ಕೊಟ್ಟಿದ ನಂತರ ಇದನ್ನು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡಿದ್ದಾದ ನಂತರ ಇದಕ್ಕೆ ನಾವು ಬೇಯಿಸಿಟ್ಟಿರೋವಂಥ ಅನ್ನನ ಮಿಕ್ಸ್ ಮಾಡ್ಕೋಬೇಕು. 1 ಬಟ್ಲಷ್ಟು, ಅಂದರೆ 1 ದೊಡ್ಡ ಬಟ್ಲಲ್ಲಿ ನಾನು ಅನ್ನನ ಮಿಕ್ಸ್ ಮಾಡ್ಕೊಂಡಿರೋದು. ಅಂದರೆ ಅನ್ನನ ಉಡಿ ಉಡಿಯಾಗಿ ನಾವು ಬೇಯಿಸಿಟ್ಕೋಬೇಕು, ಜೊತೆಗೆ ಅನ್ನಕ್ಕೆ ಉಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡಿರೋವಂಥದ್ದು. ಇದನ್ನು 1 ದೊಡ್ಡ ಬಟ್ಲಷ್ಟು ನಾನು ತಗೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1¼ ಕಪ್ಪಷ್ಟು ಈರುಳ್ಳಿ ಹೂವು ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಳ್ಬೇಕು. ಸ್ಪ್ರಿಂಗ್ ಆನಿಯನ್, ಅದನ್ನು ಸಣ್ಣದಾಗಿ ಕಟ್ ಮಾಡಿರೋವಂಥ ಸ್ಪ್ರಿಂಗ್ ಆನಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಉಪ್ಪನ್ನು ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಸರಿಯಾಗಿದ್ದರೆ ಓಕೆ, ಇಲ್ಲಾಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲ ರೆಡಿ ಆದಮೇಲೆ ಇವಾಗ ಇದು
ತಿನ್ನೋದಕ್ಕೆ ರೆಡಿಯಾಗಿದೆ, ರೆಡಿ ಟು ಸರ್ವ್. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕಡಿಮೆ ಸಮಯದಲ್ಲಿ ಒಂದು ರುಚಿಯಾದಂಥ ಹೋಮ್ ಮೇಡ್ ಎಗ್ ಫ್ರೈಡ್ ರೈಸ್ನ ಮಾಡ್ಕೋಬೋದು ಅಂತ. ರುಚಿ ರುಚಿಯಾದ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿ ತಿಂದು ಟೇಸ್ಟ್ ಮಾಡಿ ನನಗೆ ಹೇಗಿತ್ತು ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.